ಫೋಟೋ ತರೋಣ ಅಂತ ಹೊರಟಾಗ ನಮ್ಮ ರಾಜ ಅಮರೇಶ್ ನಾಯ್ಕ್ ಬಂದರು. ನಿಮ್ಮ ಜೊತೆ ನಾನು ಬರ್ತೀನಿ. ನಾವು ಇಬ್ಬರು ಮಾರ್ಕೆಟ್ಗೆ ಹೋದೆವು. ಮಾರ್ಕೆಟ್ಗೆ ಹೋಗಿ ಚೌಕಟ್ಟಿನ ಅಂಗಡಿ, ನೀವೇನು ಹೇಳ್ತೀರಿ, ಫೋಟೋದ ಅಂಗಡಿ, ಆ ಫೋಟೋದ ಅಂಗಡಿಗೆ ಹೋದೆ. ಹೋಗಿ ಅಲ್ಲಿ ಒಂದು ಅಂಗಡಿಯಲ್ಲಿ ಕೇಳಿದೆವು, ಅಣ್ಣವರೇ ನಮಸ್ಕಾರ, ನಮಗೊಂದು ಕರ್ನಾಟಕದ ರಾಜ್ಯದ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರ ಫೋಟೋ ಬೇಕು. ಅವ್ರು ಕೈ ಮುಗಿದು ಹೇಳ್ದ ಇಲ್ಲ. ಎರಡನೇ ಅಂಗಡಿಗೆ ಹೋದೆವು, ಡೆಲ್ಲಿ ಇರಬೇಕು ಅಂತ ಇಲ್ಲ ಅಂತೇಳಿ ಎರಡನೇ ಅಂಗಡಿಗೆ ಹೋದೆ. ಎರಡನೇ ಅಂಗಡಿಗೆ ಹೋಗಿ ಕೈ ಮುಗಿದು ಕೇಳಿದೆವು, ಅಣ್ಣ ಒಂದು ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಫೋಟೋ ಕೊಡಿ. ಅವ ಹೇಳ್ದ, ಅಣ್ಣ ಫೋಟೋ ಇಲ್ಲ, ಯಡಿಯೂರಪ್ಪನವರ ಫೋಟೋ ಇಲ್ಲ, ಸಿದ್ದರಾಮಣ್ಣನ ಫೋಟೋ ಇದ್ರೆ ಬೇಕಿದ್ರೆ ಹಿಡ್ಕೊಂಡು ಹೋಗಿ ಅಂತ. ಸ್ವಲ್ಪ ರಾಜ ಅಮರೇಶ್ ನಾಯಕರಿಗೆ ಕೋಪ ಬಂತು, ಆದರೂ ಸಹಿಸ್ಕೊಂಡು ಇನ್ನೊಂದು ಅಂಗಡಿಗೆ ಹೋದೆ. ಇನ್ನೊಂದು ಅಂಗಡಿಗೆ ಹೋಗಿ ಕೇಳಿದೆವು, ಅಣ್ಣ ಒಂದು ಸಾರಿ ನಮಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಫೋಟೋ ಬೇಕು, ಹಾಗಾಗಿ ಒಂದು ಫೋಟೋ ಕೊಡಿ. ಅವ ಕೈ ಮುಗಿದು ಹೇಳ್ದ, ಅಣ್ಣ ಇಲ್ಲಿ ಯಡಿಯೂರಪ್ಪನವರ ಫೋಟೋ ಇಲ್ಲ, ಸಿದ್ದರಾಮಣ್ಣನ ಫೋಟೋ ಇದೆ, ಬೇಕಿದ್ರೆ ತೊಗೊಂಡೋಗಿ. ನಮ್ಮ ಅಮರೇಶ್ ನಾಯ್ಕ ಕೋಪ ಅಂತ ಅವ್ನು ರಟ್ಟೆ ಹಿಡಿದು ಕೇಳಿದ್ರು. ನಾವು ಕೇಳಿದ್ದು ಯಡಿಯೂರಪ್ಪರ ಫೋಟೋ ಕೊಡು ಅಂತ, ನಾವು BJP ಕಾರ್ಯಕರ್ತರು ಇದ್ದೀವಿ, ರಾಜ್ಯದ ಅಭಿವೃದ್ಧಿ ಮಾಡಿದ್ದು ಯಡಿಯೂರಪ್ಪನವರು, ಅವರ ಫೋಟೋ ಕೊಡು ಅಂತ ಕೇಳಿದ್ರೆ ನೀನು ಸಿದ್ದರಾಮಣ್ಣನ ಫೋಟೋ ಇದೆ ಹೇಳ್ತೀಯಲ್ಲ, ನಿನ್ನ ಹತ್ರ ಕೇಳಿದ್ದು ನಾವು ಯಡಿಯೂರಪ್ಪನವರ ಫೋಟೋ. ಅವ ಕೈ ಮುಗಿದು ಹೇಳ್ದ, ಏನು ಅಂತ ಕೇಳಿದ್ರು. ಅಣ್ಣ ಸಿದ್ದರಾಮಣ್ಣನ ಫೋಟೋ ಬಂದು 10 ವರ್ಷ ಆಯ್ತು, ಯಾರು ತಗೊಂಡೋಗ್ತಿಲ್ಲ, ಯಡಿಯೂರಪ್ಪರ ಫೋಟೋ ಬಂದು 5 ನಿಮಿಷದಲ್ಲಿ ಖಾಲಿ ಆಗ್ತದೆ. ನಮ್ಮನ್ನು ಹೀಗೆ ಮಂಗ ಮಾಡಿ 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 ನಾವು ಈ ಸ್ಥಿತಿಗೆ ಬಂದಿರೋದು.